Rockstaru. ಇನ್ಸ್ಪೈರ್ ಇಂಡಿಯಾ, ನಿಮ್ಮ ದುಡ್ಡಿನ ಕಾಳಜಿ ನಮ್ಮದು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಮಕ್ಕಳ ಎಜುಕೇಷನ್ಗೆ, ಮಕ್ಕಳ ಮದುವೆಗೆ ಅಂತ ಇರೋ ಬರೋ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿ ರಿಟೈರ್ಮೆಂಟ್ ಟೈಮಲ್ಲಿ ಖಾಲಿ ಕೈಯಲ್ಲಿ ಕೂತಿದ್ರೆ ಹೇಗೆ ಲೈಫ್ ನಡೆಸೋದು ಅನ್ನುವಂತಹ ಯೋಚನೆ ನಿಮ್ಮದಾಗಿದ್ರೆ, ಹಾಗಾದ್ರೆ ಸರಿಯಾಗಿ ರಿಟೈರ್ಮೆಂಟ್ ಟೈಮಿಗೆ ಯಾವ ಏಜ್ ಅಲ್ಲಿ ನಾವು ಪ್ಲಾನ್ ಮಾಡಬೇಕಾಗತ್ತೆ, ಯಾವ ರೀತಿಯಾದಂತಹ ಪ್ಲಾನ್ ಹೇಗಿರಬೇಕಾಗತ್ತೆ, ತಿಂಗಳ ತಿಂಗಳ ಹೇಗೆ ಇನ್ವೆಸ್ಟ್ ಮಾಡ್ಕೊಳ್ಬೇಕು, ಎಲ್ಲಾ ವಿಶೇಷ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಇನ್ಸ್ಪೈರಿಂಗ್ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್ ವೆಲ್ತ್ ಡಾಕ್ಟರ್ ಶರಣ್ ಸಿ ಪಾಟೀಲ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ರಿಟೈರ್ಮೆಂಟ್ ಪ್ಲಾನ್ ಹೇಗಿರಬೇಕು, ಯಾವ ಏಜ್ ಅಲ್ಲಿ ಮಾಡಬೇಕಾಗುತ್ತೆ? ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ನಾವೆಲ್ಲ ಒಂದು ನೋಡಿರುವಂಥದ್ದು, ಮನುಷ್ಯನಿಗೆ ಮೂರು ಹಂತಗಳಿರುತ್ತೆ. ಒಂದು ಹಂತ ಬಂದ್ಬಿಟ್ಟು ಅವನು ಹುಟ್ಟಿದಾಗ್ಲಿಂತ ಅಪ್ ಟು 22 ಇಯರ್ಸ್ ವರೆಗೂ ಎಜುಕೇಷನ್ ಹಂತ ಅಂತ ನಾವು ಕರಿತೀವಿ. ನಾರ್ಮಲಿ ಈ ಹಂತದಲ್ಲಿ ತಂದೆ ತಾಯಿಗಳು ನಮ್ಮನ್ನ ನೋಡ್ಕೊಳ್ತಾರೆ, ಅವ್ರ ಎಜುಕೇಷನ್ಗೆ ಖರ್ಚು ಮಾಡ್ತಾರೆ. ಸೊ ಅಂತ ಒಂದು ಹಂತದಲ್ಲಿ ನಾವು ಡಿಪೆಂಡೆಂಟ್ ಆಗಿರ್ತೀವಿ. ಎರಡನೇ ಹಂತ ಬರುತ್ತೆ 22ರಿಂದ ಸುಮಾರು 60 ವರ್ಷವರೆಗೆ, ಇದು ಎರಡನೇ ಹಂತ ಅಂತ ಹೇಳ್ತಾ ಇದೀವಿ. ನಾರ್ಮಲಿ ಈ ಹಂತದಲ್ಲಿ ಬಹಳಷ್ಟು ಮುಖ್ಯವಾದಂತಹ ನಮ್ಮ ಒಂದು ಇಂಪಾರ್ಟೆಂಟ್ ಗೋಲ್ಸ್ಗಳನ್ನ ನಾವು ಅಚೀವ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಏನ್ ಬರುತ್ತೆ, ಒಂದು ಉದ್ಯೋಗ ತಗೊಳ್ಳುವಂಥದ್ದು, ಆಮೇಲೆ ಉದ್ಯೋಗ ಆದ್ಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಮಕ್ಕಳ ಒಂದು ಏನು ಎಜುಕೇಷನ್ ಆಗುತ್ತೆ, ಪ್ರೈಮರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಇದ್ರ ಮಧ್ಯದಲ್ಲಿ ಮನೆ, ಕಾರು ಮತ್ತೆ ವೆಕೇಷನ್, ಇವೆಲ್ಲ ಹಂತಗಳು ನಾವು ಎರಡನೇ ಹಂತದಲ್ಲಿ ಮುಗಿಸ್ಬಿಡ್ತೀವಿ. ಬಟ್ ಬಹಳಷ್ಟು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೂರನೇ ಹಂತ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾ ಇಲ್ಲ. ಮೂರನೇ ಹಂತ ಬಂದ್ಬಿಟ್ಟು ಆಫ್ಟರ್ 60 ಇಯರ್ಸ್. ನಾರ್ಮಲಿ ಆಫ್ಟರ್ 60 ಇಯರ್ಸ್ ಏನಾಗ್ತಾ ಇದೆ ಅಂತಂದ್ರೆ, ಮೊದಲೆಲ್ಲ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಬದುಕ್ತಾ ಇದ್ದು 1960ನಲ್ಲೆಲ್ಲ 40 ವರ್ಷ 41 ವರ್ಷ ನಾರ್ಮಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಒಬ್ಬ ಮನುಷ್ಯ ಬದುಕ್ತಾ ಇರುವಂತ ಒಂದು ಸರಾಸರಿ ವಯಸ್ಸು. ಬಟ್ ಇವತ್ತೇನಾಗಿದೆ, ಬಿಕಾಸ್ ಆಫ್ ಅವರ್ ಮೆಡಿಕಲ್ ಸೈನ್ಸ್ ಗ್ರೋತ್ ಆಗಿರೋದ್ರಿಂದ, ಬಹಳಷ್ಟು ಏನೋ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಮನುಷ್ಯ ಸ್ವಲ್ಪ ಬದುಕುವಂತ ಟೈಮು ಸಹ ಇಯರ್ಸ್ಗಳು ಜಾಸ್ತಿ ಆಗಿದೆ. ಇವತ್ತು ಆವರೇಜ್ ಒಬ್ಬ ಮನುಷ್ಯ ಬದುಕ್ತಾ ಇರೋದು 68 ವರ್ಷ. ಸೊ ಫ್ಯೂಚರ್ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ, ಒಂದು ರಿಸರ್ಚ್ ಪ್ರಕಾರ ಹೇಳ್ತಾ ಇದ್ದಾರೆ, ಬೈ ಅನದರ್ 15 ಇಯರ್ಸ್ ಅಲ್ಲಿ ಒಬ್ಬ ಮನುಷ್ಯ ಭಾರತ ದೇಶದಲ್ಲಿ 80 ಇಯರ್ಸ್ ವರೆಗೂ ಬದುಕ್ತಾ ಇದ್ದಾನೆ. ಸೊ ಹಾಗಾದ್ರೆ ಮೂರನೇ ಹಂತದಲ್ಲಿ 60 ವರ್ಷಕ್ಕೆ ನಾವು ರಿಟೈರ್ಡ್ ಆದ್ರೂ ಅನದರ್ 20-25 ಇಯರ್ಸ್ ನಾವು ಎಕ್ಸ್ಟ್ರಾ ಬದುಕ್ತಾ ಇದೀವಿ ಅಂದ್ರೆ, ಆ ಒಂದು ಪೀರಿಯಡ್ ಅಲ್ಲಿ ನಮ್ಮ ಇನ್ಕಮ್ ಇರಲ್ಲ, ಬಟ್ ನಮ್ಮ ಲೈಫ್ ಕಂಟಿನ್ಯೂ ಆಗುತ್ತೆ, ಎಕ್ಸ್ಪೆನ್ಸಸ್ ಕಂಟಿನ್ಯೂ ಆಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ಗಳು ಬರುತ್ತೆ. ಈ ಹಂತದಲ್ಲಿ ಪ್ಲಾನ್ ಮಾಡೋದು ಬಹಳ ನೆಸೆಸಿಟಿ ಇದೆ. ಸೊ ಹಾಗಾಗಿ ರಿಟೈರ್ಮೆಂಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಗೋಲ್. ಯಾಕಂದ್ರೆ ನಮ್ಮ ವಯಸ್ಸಾದ ಕಾಲಕ್ಕೆ ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ಬದುಕಬೇಕು, ಒಂದು ಸ್ವಾಭಿಮಾನದ ಬದುಕು ಬದುಕಬೇಕಪ್ಪ ಅಂದ್ರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಈಗ ನಾನು ಗೌರ್ಮೆಂಟ್ ಎಂಪ್ಲಾಯಿ, ನಾನ್ ಯಾಕೆ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು? ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ದುಡ್ಡು ಬರುತ್ತಲ್ವಾ? ಖಂಡಿತವಾಗ್ಲೂ ಬಹಳಷ್ಟು ನಮ್ಮ ದೇಶದಲ್ಲಿ ಗವರ್ಮೆಂಟ್ ಎಂಪ್ಲಾಯಿಗಳಿಗೆ ರಿಟೈರ್ಮೆಂಟ್ ಆಪ್ಷನ್ ಕೊಡ್ತಾ ಇದ್ರು. ನಾರ್ಮಲಿ ಸಂಬಳಗಳಲ್ಲಿ ಅರ್ಧ ಸಂಬಳನ ಅವರಿಗೆ ಪೆನ್ಷನ್ ತರ ಬರ್ತಾ ಇತ್ತು, ಪ್ಲಸ್ ಅದಲ್ಲದೆ ಗ್ರಾಚ್ಯುಟಿ ಮತ್ತು ಅವರ ಇನ್ಶೂರೆನ್ಸ್ಗಳೆಲ್ಲ ಅವರಿಗೆ ಸಿಗ್ತಾ ಇತ್ತು. ಬಟ್ ಇವತ್ತು ಏನಾಗಿದೆ ಅಂದ್ರೆ, ನಮ್ಮ ರಿಟೈರ್ಮೆಂಟ್ ಕಾಸ್ಟ್ ಏನಿದೆ ಅಂದ್ರೆ, ಇವಾಗ ಎಕ್ಸಾಂಪಲ್ ನಾನು ಇವಾಗ ಜೀವನ ಮಾಡಕ್ಕೆ ನನಗೆ ಪ್ರತಿ ತಿಂಗಳು ಒಂದು 20,000 ಬೇಕು. ಸೊ ಇದೇ 20,000 ಇವತ್ತು ನಡೀತಾ ಇದೆ, ಬಟ್ ನಾನು ರಿಟೈರ್ಮೆಂಟ್ ಆದ್ಮೇಲೆ 20,000ನೇ ಸಾಕಾಗಲ್ಲ, ಯಾಕಂದ್ರೆ ನನ್ನ ರಿಟೈರ್ಮೆಂಟ್ಗೆ ಇನ್ನೂ 10 ವರ್ಷ ಇದೆ. ಇನ್ನು 10 ವರ್ಷದಲ್ಲಿ ಒಂದು ಇಂಪಾರ್ಟೆಂಟ್ ಆದಂತ ಒಂದು ನಾವು ಹಂತ ತಿಳ್ಕೋಬೇಕು, ಇನ್ಫ್ಲೇಷನ್ ಅಂತ. ಯಾಕಂದ್ರೆ ಇನ್ಫ್ಲೇಷನ್ ಅಲ್ಲಿ ನಮ್ಮ ರಿಟೈರ್ಮೆಂಟ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು 20,000 ಸಾಕು, ಬಟ್ ನಾನು ರಿಟೈರ್ಮೆಂಟ್ ಅನ್ನೋ 10 ವರ್ಷ ಆದ್ಮೇಲೆ ಸೇಮ್ ಲೈಫ್ ಸ್ಟೈಲ್ಗೆ ನನಗೆ 40,000 ರೂಪಾಯಿ ಬೇಕಾಗಬಹುದು ಅಥವಾ 50,000 ಬೇಕಾಗಬಹುದು. ಆ ಒಂದು ಕಾಸ್ಟ್ ಆಫ್ ಲಿವಿಂಗ್ ನಾನು ಸೆಟ್ ಆಗಿದ್ದೀನಿ, ಅಲ್ಲಿಂದ ಶುರುವಾಗಿ ನೆಕ್ಸ್ಟ್ 25 ವರ್ಷವರೆಗೂ ಇನ್ಫ್ಲೇಷನ್ ಆಡ್ ಆಗ್ತಾ ಹೋಗುತ್ತೆ, 7-8% ಅವ್ರ 10% ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂತ ಒಂದು ಪರಿಸ್ಥಿತಿನಲ್ಲಿ ಈಗಿರುವಂತ ಇನ್ಕಮ್ ಅಥವಾ ಈಗಿರುವಂತ ಸೇವಿಂಗ್ಸ್ ನಾವು ಇಟ್ಕೊಂಡು ಪ್ಲಾನ್ ಮಾಡೋದೇ ಆದ್ರೆ ಬಹಳಷ್ಟು ಮಿಸ್ ಪ್ಲಾನಿಂಗ್ ಆಗುತ್ತೆ. ಸುಮಾರು ನನ್ನ ಒಂದು ಜೀವನದಲ್ಲಿ ನೋಡ್ತಾ ಇರ್ತೀನಿ, ಬಹಳಷ್ಟು ಜನರ ಜೊತೆ ಮಾತಾಡ್ತಾ ಇರ್ತೀನಿ, ಅವ್ರು ಏನ್ ಮಾಡ್ತಾ ಇದಾರೆ, ಎಕ್ಸಾಂಪಲ್ ಹೇಳ್ತೀನಿ, 20 ವರ್ಷ ಮುಂಚೆ ನನ್ನ ಜೀವನಕ್ಕೆ 5,000 ರೂಪಾಯಿ ಸಾಕಾಗಿತ್ತು, ಇವತ್ತು 5,000 ರೂಪಾಯಿ ಇರೋದು 20,000 ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು 10-20 ವರ್ಷದಲ್ಲಿ 20,000 ಇರೋದು ಸುಮಾರು 80,000ರಿಂದ 1,00,000 ರೂಪಾಯಿ ಎಕ್ಸ್ಪೆನ್ಸ್ ಇದೆ. ಸೊ ಇದರಿಂದ ಇಂಪಾರ್ಟೆಂಟ್ ಅಂದ್ರೆ, ಬಹಳಷ್ಟು ರಿಟೈರ್ಮೆಂಟ್ ಮಾಡೋರು ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಅವ್ರು ಬರೀ ಇವತ್ತಿನ ಲೈಫ್ ಸ್ಟೈಲ್ ಮೇಲೆ ಆಧಾರ ಮಾಡ್ಕೊಂಡಿದ್ದಾರೆ, ಅದು ರಾಂಗ್ ಕ್ಯಾಲ್ಕುಲೇಷನ್ ಆಗುತ್ತೆ. ಹಾಗಾಗಿ ಗವರ್ಮೆಂಟ್ ಎಂಪ್ಲಾಯ್ಸ್ ಇರಲಿ ಅಥವಾ ಪ್ರೈವೇಟ್ ಕೆಲಸ ಮಾಡೋರು ಆಗ್ಲಿ, ಪ್ಲಾನ್ ಮಾಡೋದು ತುಂಬಾ ಸರಿ ಇದೆ, ಅದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟೈರ್ಮೆಂಟ್. ಇನ್ನು ರಿಟೈರ್ಮೆಂಟ್ ಟೈಮ್ ಅಲ್ಲಿ ಏನೆಲ್ಲ ನೆಸೆಸಿಟೀಸ್ ಇರುತ್ತೆ ನೋಡಿ, ನಾರ್ಮಲಿ ಒಬ್ಬ ಮನುಷ್ಯ ರಿಟೈರ್ಮೆಂಟ್ ಆದಾಗ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ನೋಡ್ತಾ ಇದೀವಿ, ಮುಂಚೆಲ್ಲ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬದುಕ್ತಾ ಇದ್ವಿ,
ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋದಂದ್ರೆ ಏನು, ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಮೂರ್ನಾಲ್ಕು ಜನ ಬ್ರದರ್ಸ್ ಸಿಸ್ಟರ್ಸ್ ಜೊತೆಗಿರುವಂಥದ್ದು, ತಂದೆ ತಾಯಿಗಳ ಜೊತೆಗಿರುವಂಥದ್ದು, ಸೊ ಕಂಪ್ಲೀಟ್ ಆಗಿ ಒಂದು ಕುಟುಂಬದ ಪದ್ಧತಿನೇ ಬೇರೆ ಇತ್ತು. ಬಟ್ ಇವತ್ತು ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನ್ ಕರಿತಾ ಇದೀವಿ. ಈ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಹಸ್ಬೆಂಡ್ ವೈಫ್ ಒಂದು ಮಗು ಅಥವಾ ಇಬ್ರು ಮಕ್ಕಳು ಆ ತರ ಒಂದು ಜೀವನ ಮಾಡೋದು ನೋಡ್ತಾ ಇದೀವಿ. ಸೊ ಎಲ್ಲೋ ಒಂಥರ ಕಾನ್ಸೆಪ್ಟ್ ಆಫ್ ಯುನೋ ಫ್ಯಾಮಿಲಿ ಹಸ್ ಚೇಂಜ್ಡ್. ಸೊ ಇದರಲ್ಲಿ ಏನಾಗ್ತದೆ ಅಂದ್ರೆ ರಿಟೈರ್ಮೆಂಟ್ ಆದ ಟೈಮ್ ಅಲ್ಲಿ ಬಹಳಷ್ಟು ಕಡೆ ನಾನು ನೋಡ್ತಾ ಇದ್ದೀನಿ, ಮಕ್ಕಳೆಲ್ಲ ಅವರವರೊಂದು ಕೆರಿಯರ್ ಗ್ರೋತ್ ಮೇಲೆ ಅಥವಾ ಅವರ ಒಂದು ಉದ್ಯೋಗದ ಮೇಲೆ ಅವ್ರು ಬೇರೆ ದೇಶಕ್ಕೆ ಹೋಗಿರೋದು ನೋಡ್ತಾ ಇದೀವಿ, ಅಥವಾ ಬೇರೆ ಸಿಟಿಯಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಿರೋದು ನೋಡಿದ್ವಿ. ಬಹಳಷ್ಟು ತಂದೆ ತಾಯಿಗಳು ಮಕ್ಕಳ ಮೇಲೆ ಡಿಪೆಂಡ್ ಆಗುವಂತ ಇಷ್ಟಪಡಲ್ಲ, ಯಾಕಂದ್ರೆ ಇಲ್ಲಿವರೆಗೆ ಅವ್ರು ಮಕ್ಕಳನ್ನ ನೋಡ್ಕೊಂಡಿರ್ತಾರೆ, ಇವಾಗ ಮಕ್ಕಳ ಹತ್ರ ಡಿಪೆಂಡ್ ಆಗಕ್ಕೆ ಇಷ್ಟಪಡಲ್ಲ. ಹಾಗಾಗಿ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಒಂದು ನಾನು ಖುಷಿಯಾಗಿ ಬದುಕಬೇಕು, ಸಂತೋಷದಿಂದ ಬದುಕಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಎರಡನೇದು, ರಿಟೈರ್ಮೆಂಟ್ ಅಂದ್ರೆ ನನಗೆ ಬಹಳಷ್ಟು ಟೈಮ್ ಇದೆ, ಇಂಥ ಟೈಮಲ್ಲಿ ನಂದೇ ಆದಂತ ಕೆಲವೊಂದು ಪ್ರವಾಸಗಳು ಮಾಡಬೇಕು, ಒಂದಷ್ಟು ರಿಲಿಜಿಯಸ್ ಪ್ಲೇಸ್ಗಳಿಗೆಲ್ಲ ಹೋಗಬೇಕು ಅಂದ್ರೆ ಅದಕ್ಕೊಂದಿಷ್ಟು ಹಣ ಬೇಕಾಗುತ್ತೆ. ಮೂರನೇದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ರಿಟೈರ್ಮೆಂಟ್ ಆದಾಗ ನನ್ನ ಹೆಲ್ತ್ ಕಂಡೀಷನ್ಸ್ ಹೇಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾರ್ಮಲಿ ಮೇಜರ್ ಹೆಲ್ತ್ ಕೇರ್ ಇಶ್ಯೂಸ್ ಬರೋದು ಆಫ್ಟರ್ 50, 55, 60 ಇಯರ್ಸ್. ಸೊ ಹಂಗಾಗಿ ರಿಟೈರ್ಮೆಂಟ್ ಆದ್ಮೇಲೆ ನೆಸೆಸಿಟಿಗಳು ಒಂದು ಬೇರೆ ಮೇಲೆ ಡಿಪೆಂಡೆಂಟ್ ಆಗಿ ಬದುಕೋದಂತ ಇಂಪಾರ್ಟೆಂಟ್ ಇದೆ. ಎರಡನೇದು ಬಹಳ ಇಂಪಾರ್ಟೆಂಟ್, ನನ್ನ ಒಂದು ಹವ್ಯಾಸಗಳು ಅಥವಾ ನಂದೇ ಆದಂತ ಒಂದು ಯುನೋ ಹಾಬಿಗಳನ್ನ ಫುಲ್ಫಿಲ್ ಮಾಡುವಂಥದ್ದು. ಮೂರನೇದು ಬಂದ್ಬಿಟ್ಟು ಹೆಲ್ತ್ ಕೇರ್ ರಿಲೇಟೆಡ್ ಆಗಿರುವಂತದ್ದು ನೆಸೆಸಿಟಿ. ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಪ್ಲಸ್ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ಗಳನ್ನ ನಾನು ಮ್ಯಾನೇಜ್ ಮಾಡಬೇಕು. ಓಕೆ ಸರ್, ಇನ್ನು ನನ್ನ ರಿಟೈರ್ಮೆಂಟ್ಗೆ ಇನ್ನು 10 ವರ್ಷ, 20 ವರ್ಷ, ಇಲ್ಲ 35 ವರ್ಷ, 40 ವರ್ಷ ಇದೆ ಅಂತ ಅನ್ಕೊಳ್ಳೋಣ, ಹೇಗೆ ನಾವು ಈಗಲಿಂದನೇ ಪ್ಲಾನ್ ಮಾಡಬೇಕಾಗತ್ತೆ? ಸಿ, ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಪ್ರೊಬಬ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಬಹಳಷ್ಟು ಜನ ನಮ್ಮ ದೇಶದಲ್ಲಿ ನೋಡ್ತಾ ಇದೀವಿ, ಸುಮಾರು 77% ಅಷ್ಟು ಜನಗಳು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬರೀ 23% ಜನ ಮಾತ್ರ ಇವತ್ತು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ದಾರೆ. ಬಟ್ ಅದರಲ್ಲಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಅದ್ರ ಪ್ರಕಾರ ಇನ್ವೆಸ್ಟ್ ಮಾಡ್ತಾ ಇರೋರು ಬರೀ ಒಂದು 5-10% ಅಥವಾ 15% ಇದ್ದಾರೆ. ಸೊ 77% ಜನ ಯಾಕೆ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಬಹಳಷ್ಟು ರೀಸನ್ ಇದೆ. ಒಂದು ಸ್ಟಡಿ ಇನ್ಕಮ್ ಇಲ್ಲದೆ ಇರುವಂತದ್ದು, ಅಥವಾ ಎರಡನೇದು ಬಹಳ ಇಂಪಾರ್ಟೆಂಟ್, ರಿಟೈರ್ಮೆಂಟ್ ಆದ್ಮೇಲೆ ಲೈಫ್ ಹೆಂಗಿರ್ಬೇಕು ಅನ್ನೋದು ಒಂದು ಕಲ್ಪನೆ ಅವ್ರಿಗಿಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಬಹಳಷ್ಟು ಜನ ಅವರು ರಿಟೈರ್ಮೆಂಟ್ ಅಲ್ಲಿ ಅವ್ರು ಥಿಂಕ್ ಮಾಡ್ತಾರೆ, ಓಕೆ ನನಗೆ ಮಕ್ಕಳು ನೋಡ್ಕೊಂತಾರೆ ಅನ್ನೋ ಒಂದಿದೆ. ಸೊ ಹಂಗಾಗಿ ರಿಟೈರ್ಮೆಂಟ್ ಮಾಡ್ಕೋಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇದೆ. ಏನಂತಂದ್ರೆ ಇವತ್ತು ನನ್ನ ಪ್ರತಿ ದಿನ ಖರ್ಚು ಏನಿದೆ ಅದನ್ನ ಲೆಕ್ಕ ಹಾಕೊಂಡು ಇನ್ಫ್ಲೇಷನ್ ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡೋದೇ ಆದ್ರೆ ಖಂಡಿತವಾಗ್ಲೂ ನನಗೆ ಒಂದು ಪ್ಲಾನಿಂಗ್ ಸಿಗುತ್ತೆ. ಎಕ್ಸಾಂಪಲ್, ಇವತ್ತು 1,000 ರೂಪಾಯಿ ಖರ್ಚಾಗ್ತಾ ಇದೆ, ಒಬ್ಬ ವ್ಯಕ್ತಿ 28 ವರ್ಷ ಯುವಕ ಇದ್ದಾನೆ, ಅವನಿಗೂ ಒಂದಿನ 60 ವರ್ಷ ಆಗೇ ಆಗುತ್ತೆ ಅಲ್ವಾ? 60 ವರ್ಷ ಆದಾಗ ಅವತ್ತಿನ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿರುತ್ತೆ? ಇವತ್ತು ಅವನಿಗೆ 10,000 ಅಥವಾ 15,000 ಸಾಕು, ಆಗ ಅವನಿಗೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ಬೇಕಾಗುತ್ತೆ ತಿಂಗಳಿಗೆ. ಸೊ 1-1.5 ಲಕ್ಷ ನಾನು ತಿಂಗಳಿಗೆ ಅರ್ನ್ ಮಾಡ್ಬೇಕಪ್ಪ ಅಂದ್ರೆ ನನ್ನ ರಿಟೈರ್ಮೆಂಟ್ ಕಾರ್ಪಸ್ ಏನಿದೆ, ಒಂದು ಮೊತ್ತ ಏನಿರಬೇಕು ಅಂದ್ರೆ ಮಿನಿಮಮ್ 2.5-3 ಕೋಟಿ ರೂಪಾಯಿ ಇರಬೇಕು. ಬಟ್ ಇವತ್ತು ನಾವು ಇನ್ವೆಸ್ಟ್ ಮಾಡ್ತಾ ಇರುವಂತ ಹಣ ಆ ಒಂದು ಮೊತ್ತನ ಕ್ರಿಯೇಟ್ ಮಾಡ್ತಾ ಇದೆಯಾ? ನನ್ನ ಪ್ರಕಾರ ಕೇಳದಂಗೆ ಸುಮಾರು ಜನಕ್ಕೆ ಇದಕ್ಕೊಂದು ಕಲ್ಪನೆ ಅವರು ಮಾಡ್ತಾ ಇಲ್ಲ. ಸೊ ಇಂತ ಒಂದು ಪ್ಲಾನಿಂಗ್ ಮಾಡೋದು ತುಂಬಾ ತುಂಬಾ ನೆಸೆಸಿಟಿ ಇದೆ. ನೆಕ್ಸ್ಟ್ ಕಮಿಂಗ್ ಟು ದ ಮೆಡಿಕಲ್ ಎಕ್ಸ್ಪೆನ್ಸಸ್. ಇವತ್ತು ಒಂದು ಮೈನರ್ ಬೈಪಾಸ್ ಸರ್ಜರಿ ಅಂತ, ಮೇಜರ್ ಆಗಿರುವಂತಹ ಬೈಪಾಸ್ ಸರ್ಜರಿ ಇರ್ಬೋದು ಅಥವಾ ಇನ್ನು ಬೇರೆ ಮೈನರ್ ಆಪರೇಷನ್ಸ್ ಯಾವ್ದೇ ತಗೊಂಡ್ರು ಅದ್ರದ್ದು ಒಂದು ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಸಂವೇರ್ ಅಟ್ 1 ಲಕ್ಷದಿಂದ 5 ಲಕ್ಷವರೆಗೂ ಆಗಿದೆ, 10 ಲಕ್ಷವರೆಗೂ ಕಾಸ್ಟ್ ಆಗ್ತಾ ಇದೆ. ಇವತ್ತು ಮೆಡಿಕಲ್ ಸೈನ್ಸ್ ಯಾವ ಲೆವೆಲ್ಗೆ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ತುಂಬಾ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ಇದೆ, ಬಟ್ ಆಲ್ ದೋಸ್ ಟೆಕ್ನಾಲಜಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅಂತ ಒಂದು ಎಕ್ಸ್ಪೆನ್ಸಸ್ಗಳನ್ನ ನಾವು ಮಾಡ್ಕೋಬೇಕಂದ್ರೆ ಫ್ಯೂಚರ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ನಿಮ್ಗೆ ಗೊತ್ತಿರಬಹುದು. ಬೇರೆ ಇನ್ಫ್ಲೇಷನ್, ಹಣದುಬ್ಬರ ನಮಗೆ 5% ಅಥವಾ 7% ಇದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಗ್ರೋಯಿಂಗ್ ಅಟ್ ದ ರೇಟ್ ಆಫ್ 15%. ಸೊ ಅದನ್ನ ಇಟ್ಟುಕೊಂಡು ನಾವು ಪ್ಲಾನ್ ಮಾಡಬೇಕು. ಓಕೆ ಸರ್, ಇನ್ನು ರಿಟೈರ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೇಳೋದಿದೆ. ವೀಕ್ಷಕರೇ, ನೀವು ಕೂಡ ಈ ರೀತಿಯಾದಂತಹ ಸಣ್ಣ ಪುಟ್ಟ ಮಾಹಿತಿಗಳನ್ನ ಎಲ್ಲೋ ಒಂದ್ ಕಡೆ ಮಿಸ್ ಮಾಡಿದ್ದೀರಿ ಅಂತ ಅಂದ್ರೆ ತಪ್ಪದೇ ಈ ಸೆಮಿನಾರ್ ಅಲ್ಲಿ ಭಾಗಿಯಾಗಬೇಕಾಗತ್ತೆ. ಆಗಸ್ಟ್ 5ರಂದು ಹುಬ್ಳಿ ಹಾಗೆ ಧಾರವಾಡದಲ್ಲಿ ಮಿಸ್ಟರ್ ಶರಣ್ ಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಫ್ರೀ ಸೆಮಿನಾರ್ ನಡೀತಾ ಇದೆ. ಎಲ್ಲರೂ ಕೂಡ ಭಾಗಿಯಾಗಬಹುದು. ಇದು ಫ್ರೀ ಸೆಮಿನಾರ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಅವಕಾಶ ಇದ್ದೇ ಇರುತ್ತೆ. ಅದಕ್ಕೂ ಮುನ್ನ ನೀವು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗತ್ತೆ. ದಯವಿಟ್ಟು ಈ ಸೆಮಿನಾರ್ ಅಲ್ಲಿ ಭಾಗಿಯಾಗಿ ಮುಂದಿನ ಪ್ಲಾನಿಂಗ್ ಬಗ್ಗೆ ಸಮಗ್ರ ಮಾಹಿತಿನ ನೀವು ಈ ಸೆಮಿನಾರ್ ಅಲ್ಲಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ.
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಯಾರಿಗೆ ಗೊತ್ತಿತ್ತು ಬಾಲ್ಯದಲ್ಲಿ ಕಲಿತ ಗಿಟಾರ್ ಇಷ್ಟೊಂದು ಪ್ರಯೋಜನ ಬರುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿನಲೇ ಆರಂಭ. ಪ್ರೋಟೀನ್ ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟ್ರ ಮನೆಗೆ ಹೋಗಿ ಸಾಲ ಕೇಳಿ ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರಕ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ, ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ನಿಮಗೆ ಗೊತ್ತಾ, ಭಾರತದಲ್ಲಿ 7 ಕೋಟಿ ಜನ ಡಯಾಬಿಟಿಸ್ಗೆ ಒಳಗಾಗಿದ್ದಾರೆ. ನೀವು ಕೂಡ ಇಂತಹ ಸುದೀರ್ಘ ಕಾಯಿಲೆಯಿಂದ ಬಳಲುತ್ತಿದ್ದೀರಾ? ನಿಮ್ಮ ಮನೆ ಹಾಗೂ ನಿಮ್ಮ ದೇಹದಲ್ಲಿರುವ ಸಪ್ತಚಕ್ರಗಳಿಂದನೇ ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಕೇವಲ 7 ರಿಂದ 180 ದಿನಗಳಲ್ಲಿ. ನನಗೆ ಸಕ್ಕರೆ ಕಾಯಿಲೆ 27 ವರ್ಷದಿಂದ ಇದೆ. ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಸರಿ ಇನ್ಸುಲಿನ್ ತಗೊಳ್ತಾ ಇದ್ದೆ. ಈಗ ಇನ್ಸುಲಿನ್ ತಗೊಳ್ತಾ ಇಲ್ಲ, ನಾರ್ಮಲ್ ಆಗಿದೆ ಸಕ್ಕರೆ ಕಾಯಿಲೆ. ತುಂಬಾನೇ ಚೆನ್ನಾಗಿದ್ದೀವಿ. ಈ ಕೂಡಲೇ ಸಂಪರ್ಕಿಸಿ ಸರಳ ಹೆಲ್ತ್ 9448268672. ಜಸ್ಟ್ ಟ್ರಾವೆಲ್ ಸಂಚಿಕೆಯಲ್ಲಿ ಈ ವಾರದ ನಮ್ಮ ಪಯಣ ಸಿದ್ಧಗಂಗಾ ಮಠ ಹಾಗೂ ನಡೆದಾಡುವ ದೇವರಾದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ದರ್ಶನದೆಡೆಗೆ. ಮಂಗಳೂರಿನ ಹೆಸರಾಂತ ವಸ್ತ್ರ ಸರಿ ಕೊಟ್ವರ್ನ ವಿಶೇಷತೆ, ಮೈಸೂರಿನ ರಾಮ್ಸನ್ನ ವೈಶಿಷ್ಟ್ಯತೆ ಹಾಗೂ ಚಾಮುಂಡಿ ಬೆಟ್ಟದ ಇತಿಹಾಸ ವೀಕ್ಷಿಸಿ ಈ ವಾರದ ಸಂಚಿಕೆಯಲ್ಲಿ. ಜಸ್ಟ್ ಟ್ರಾವೆಲ್ ಇಂದು ಮಧ್ಯಾಹ್ನ 2 ಗಂಟೆಗೆ. ನಾನು ಎಷ್ಟೇ ದುಡಿಮೆ ಮಾಡಿದ್ರು ಕೂಡ ಅದು ನಮಗೆ ಹತ್ರ ಸೇರ್ತಾ ಇರಲಿಲ್ಲ. ದರಿದ್ರ ಕಷ್ಟ, ದಿನ ಕಷ್ಟ ಕಷ್ಟ, ತಿನ್ನು ಊಟಕ್ಕೂ ಕೂಡ ನನಗೆ ಕಷ್ಟ ಆಗ್ಬಿಟ್ಟಿತ್ತು. ನನಗೆ ಬಹಳ ಒಂದು ನೋವಾಗೋ ತರ ಎಲ್ಲ ಜನ ನನ್ನ ನಿಂದಿಸ್ತಾ ಇದ್ರು. ನಿನ್ ಮಕ್ಕಳಿಲ್ಲ, ನೀನ್ ಆ ಕಾರ್ಯ ಮಾಡಬಾರ್ದು, ಈ ಕಾರ್ಯ ಮಾಡಬಾರ್ದು, ನೀನ್ ಅದು ಮುಟ್ಟಬಾರ್ದು. ಅವರ ಅವಧಿ ಒಳಗೇನೆ ನಮ್ಮನೆ ಕಂಪ್ಲೀಟ್ ಮುಕ್ತಾಯಗೊಂಡಿತ್ತು. ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಗತಿ ಕಾಣ್ತಾ ಇದೆ. ವೀಕ್ಷಿಸಿ ಇಂದು ಮಧ್ಯಾಹ್ನ 12 ಗಂಟೆಗೆ. ಇನ್ಸ್ಪೈರ್ ಇಂಡಿಯಾ, ನಿಮ್ಮ ದುಡ್ಡಿನ ಕಾಳಜಿ ನಮ್ಮದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರಿ ಅಂದ್ರೆ ನೀವು ಹೇಳಿದನ್ನೆಲ್ಲ ಕೇಳಿಸ್ಕೊಂಡಾಗ ನನ್ಗನ್ಸಿದ್ದು ಎಲ್ಲಾ ಬೆರಳು ಕೂಡ ಒಂದೇ ಸಮ ಇರೋದಿಲ್ಲ. ಕೆಲವರು ಶ್ರೀಮಂತರಿರ್ತಾರೆ, ಅವರು ರಿಟೈರ್ಮೆಂಟ್ಗೆ ಆಲ್ರೆಡಿ ಪ್ಲಾನ್ ಮಾಡಿರ್ತಾರೆ. ಅವ್ರ ಜೀವನದ ಶೈಲಿ ಇರಬಹುದು, ಅವರು ದುಡಿತಾ ಇದ್ದಂತ ಅಮೌಂಟ್ ಇರಬಹುದು, ರಿಟೈರ್ಮೆಂಟ್ಗೆ ಆಲ್ರೆಡಿ ಪ್ಲಾನ್ ಮಾಡಿರ್ತಾರೆ. ಇದೇ ರೀತಿ ಎಲ್ಲಾ ವರ್ಗದವರು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಲ್ಲ ಸರ್? ಖಂಡಿತವಾಗ್ಲೂ ಸಿ, ಒಂದೇನಂದ್ರೆ ರಿಟೈರ್ಮೆಂಟ್ ಎಲ್ರಿಗೂ ಮಾಡಕ್ ಆಗೇ ಆಗುತ್ತೆ. ಯಾಕಂದ್ರೆ ರಿಟೈರ್ಮೆಂಟ್ ಬೇಕಾಗಿರೋದು ಒಂದು ಅರ್ಲಿ ಪ್ಲಾನಿಂಗ್. ನೋಡಿ, ನಾರ್ಮಲಿ ನಾನು ಇವಾಗ ರಿಟೈರ್ಮೆಂಟ್ ನ ನಾನು 25 ವರ್ಷದಲ್ಲೂ ಪ್ಲಾನ್ ಮಾಡಬಹುದು. ಪ್ಲಾನ್ ಮಾಡಕ್ಕೆ 25 ವರ್ಷ ಸಾಕು. 25 ವರ್ಷದಿಂದ ನಾನು ಶುರು ಮಾಡಿದಾಗ 25ನೇ ವರ್ಷಕ್ಕೂ ಮಾಡಬಹುದು. 35ನೇ ವರ್ಷ ನನ್ನ ವಯಸ್ಸಾದಾಗ್ಲೂ ನಾನು 60ನೇ ವರ್ಷದ ರಿಟೈರ್ಮೆಂಟ್ ಪ್ಲಾನ್ ಮಾಡಬಹುದು, ಅಥವಾ 45 ವರ್ಷದಾಗ ರಿಟೈರ್ಮೆಂಟ್ ಪ್ಲಾನ್ ಮಾಡಬಹುದು, 55 ವರ್ಷ ಬಂದಾಗ ರಿಟೈರ್ಮೆಂಟ್ ಬಗ್ಗೆ ಪ್ಲಾನ್ ಮಾಡಬಹುದು. ಪ್ರಶ್ನೆಯಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ನಾವು ಯಾವ ಏಜ್ ಅಲ್ಲಿ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ? ಯಾಕಂದ್ರೆ ನಾನು 60ನೇ ವರ್ಷದ ರಿಟೈರ್ಮೆಂಟ್ ಆದಾಗ ನನಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದು ಒಂದು ಅಂದಾಜು ಇಟ್ಕೊಂಡು ನಾನು ಬೇಗ ಶುರು ಮಾಡಿದ್ರೆ ನನ್ನ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಬೇಕಾಗುತ್ತೆ. ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗುತ್ತೆ. ಇವಾಗ ನೋಡಿ, ಎಕ್ಸಾಂಪಲ್ ನನಗೆ 25 ವರ್ಷ ಇವಾಗ, ಸೊ ನನ್ನ ರಿಟೈರ್ಮೆಂಟ್ಗೆ ಒಂದು 2.5-3 ಕೋಟಿ ಬೇಕಾಗುತ್ತೆ ಅಂತ ಒಂದು ಅಂದಾಜು ಇಟ್ಕೊಂಡ್ರೆ ಪ್ರಾಬಬ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ವಿತ್ 1,000 ರುಪೀಸ್ or 2,000 ರುಪೀಸ್. ಯಾಕಂದ್ರೆ ನಾನು ಬೇಗ ಶುರು ಮಾಡ್ತಾ ಇದ್ದೇನೆ. ಅದೇ ನಾನು 35ನೇ ವರ್ಷಕ್ಕೆ ಶುರು ಮಾಡಿದ್ರೆ ಇವಾಗ 2,000 ಬೇಕಾಗಿರೋದು ಪ್ರಾಬಬ್ಲಿ ನನಗೆ 10,000 ಬೇಕಾಗುತ್ತೆ ತಿಂಗಳಿಗೆ ಒಂದು ಸೇವಿಂಗ್ಸ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ಮೂರನೇದು ಹಂತ ಬರುತ್ತೆ, 45ನೇ ವರ್ಷಕ್ಕೆ ಶುರು ಮಾಡಿದ್ರೆ 10,000 ಇರೋದು ಮೋಸ್ಟ್ಲಿ 25ರಿಂದ 30,000 ಆಗುತ್ತೆ. ಸೊ ನೀವು ಎಷ್ಟು ರಿಟೈರ್ಮೆಂಟ್ ಹತ್ರ ಬಂದಾಗ ಪ್ಲಾನ್ ಮಾಡ್ತೀರಾ ಅವಾಗ ನಿಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಅವಾಗ ನಿಮಗೆ ಬಹಳಷ್ಟು ಹಣ ಬೇಕಾಗುತ್ತೆ, ಬಹಳಷ್ಟು ಜನರಿಗೆ ಅದನ್ನ ಮಾಡುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಸೊ ಹಾಗಾಗಿ ನನ್ನ ಇವತ್ತಿನ ಪರಿಸ್ಥಿತಿ ಹೇಗೆ ಇರಲಿ, ನನ್ನ ಇವತ್ತು ಸಂಪಾದನೆಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್, ನನ್ನ ಪ್ರಕಾರ ಒಂದು 10% ಅಷ್ಟು ದುಡ್ಡನ್ನ ನಾನು ಫ್ಯೂಚರ್ ನನ್ನ ರಿಟೈರ್ಮೆಂಟ್ಗೆ ಅಂತ ತೆಗೆದಿಟ್ಕೊಂಡ್ರೆ ನಾನು ಬದುಕ್ತಾ ಇರೋದೇ ಇವಾಗ ಮಿಡ್ಲ್ ಕ್ಲಾಸ್ ಅಲ್ಲಿ ಇರಬಹುದು, ಬಟ್ ನಾನು ರಿಟೈರ್ಮೆಂಟ್ನ ಸ್ವಲ್ಪ ಅದರಿಗಿಂತನೂ ಒಂದು ಮೇಲ್ಮಟ್ಟದಲ್ಲಿ ನನಗೆ ಬದುಕಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಶ್ರೀಮಂತ ಮಾತ್ರ ರಿಟೈರ್ ಆಗುವಂತದ್ದಿಲ್ಲ, ಈವನ್ ಮಧ್ಯಮ ವರ್ಗದವರೆಗೂ ರಿಟೈರ್ಮೆಂಟ್ ಆಗುವಂತ ಅಧಿಕಾರ ಇದೆ, ಹಕ್ಕು ಇದೆ, ಮತ್ತೆ ಅಷ್ಟೇ ಆದಂತ ಅವರಿಗೆ ಒಂದು ಪ್ಲಾನಿಂಗ್ ಸಹ ರಿಕ್ವೈರ್ಮೆಂಟ್ ಇದೆ. ಓಕೆ ಸರ್, ಈಗ ಆಲ್ರೆಡಿ ರಿಟೈರ್ಮೆಂಟ್ ಆಗೋಗ್ಬಿಟ್ಟಿದೆ, ನೆಕ್ಸ್ಟ್ ತಿಂಗಳ ತಿಂಗಳ ನಮ್ಮ ಖರ್ಚಿಗೆ ಏನ್ ಮಾಡೋದು ಅನ್ನುವಂತಹ ಯೋಚನೆ ಇರತ್ತೆ, ಇಂಥವ್ರು ಏನ್ ಮಾಡ್ಬೇಕಾಗುತ್ತೆ? ಸಿ, ನಾರ್ಮಲಿ ರಿಟೈರ್ಮೆಂಟ್ ಆದವರಿಗೆ ಒಂದು ರೆಗ್ಯುಲರ್ ಇನ್ಕಮ್ ಅನ್ನೋದು ನೆಸೆಸಿಟಿ ಇದೆ. ಬಹಳಷ್ಟು ಜನ ನನ್ನಲ್ಲಿ ಬರುವಂತ ಒಂದು ಇನ್ವೆಸ್ಟರ್ಸ್ ಬಗ್ಗೆ ನಾನು ನೋಡ್ತಾ ಇದ್ದಾಗ ಅವ್ರು ಕೇಳ್ತಾ ಇರ್ತಾರೆ, ಸರ್ ನನ್ನ ಹತ್ರ ಒಂದು ಲಂಪ್ ಸಮ್ ದುಡ್ಡಿದೆ, ಒಂದು 20 ಲ್ಯಾಕ್ಸ್ ಇದೆ, 30 ಲ್ಯಾಕ್ಸ್ ಇದೆ, 50 ಲ್ಯಾಕ್ಸ್ ಇದೆ, ದುಡ್ಡಿದೆ,
ಬಟ್ ನಮ್ಗೆ ಮಂತ್ಲಿ ಮಂತ್ಲಿ ಒಂದು ಇನ್ಕಮ್ ಬೇಕು ಅಂತ. ಬಹಳಷ್ಟು ಜನ ನಾರ್ಮಲ್ ಆಗಿ ಹೋಗುವಂತದ್ದು ಏನಪ್ಪ ಅಂದ್ರೆ ಅವರು ಬ್ಯಾಂಕ್ ಎಫ್ ಡಿಗಳಿಗೆ ಹೋಗ್ತಾರೆ. ಇವತ್ತು ಬ್ಯಾಂಕ್ ಎಫ್ ಡಿ ರೇಟ್ ಕಡಿಮೆ ಆಗ್ತಾ ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರಬಹುದು ಸುಮಾರು ಒಂದು 15 ವರ್ಷ ಮುಂಚೆ ಬ್ಯಾಂಕ್ ಇಂಟ್ರೆಸ್ಟ್ ಅರೌಂಡ್ 10% ಇತ್ತು. ಇವತ್ತು ಆ ಇಂಟ್ರೆಸ್ಟ್ ಆಲ್